ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಂ ಎಲ್ಲರನ್ನು ಆತಂಕಕ್ಕೆ ದೂಡಿರುವಂತಹ ವಿಷಯ ಅಂತ ಹೇಳಿದರೆ ರಷ್ಯಾ ಈಗಾಗಲೇ ಉಕ್ರೇನ್ನ ಮೇಲೆ ಯುದ್ಧ ಘೋಷಣೆ ಮಾಡಿರುವಂಥದ್ದು ಉಕ್ರೇನ್ ಏನು ರಷ್ಯಾದ ಒಂದು ಭಾಗವೇ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಉಕ್ರೇನ್ ರಷ್ಯಾದಿಂದ ಬೇರೆಯ ದೇಶವಾಗಿ ಬೇರ್ಪಟ್ಟ ನಂತರ ಈ ದಾಳಿ ರಷ್ಯಾ ಈ ತರ ಯುದ್ಧ ಘೋಷಣೆ ಮಾಡಿರೋದು ಬರೀ ರಷ್ಯಾಕ್ಕಲ್ಲ ಬರೀ ಉಕ್ರೇನ್ಗಲ್ಲ ಇಡೀ ಜಗತ್ತಿಗೆ ದೊಡ್ಡ ನಷ್ಟ ಉಂಟು ಮಾಡುತ್ತೆ ಸೊ ಯಾಕಿದು ನಮಗೂ ನಿಮಗೂ ಕೂಡ ಸಂಬಂಧಪಡುತ್ತೆ ಇದು ಈ ಒಂದು ಇವತ್ತು ರಷ್ಯಾ ಏನೋ ಉಕ್ರೇನ್ ಮೇಲೆ ಉದ್ದ ಯುದ್ಧ ಮಾಡ್ತಿದೆಯಂತೆ ನಮಗೇನಾದ್ರೂ ಸಂಬಂಧ ಏನೋ ಅದೆಲ್ಲೋ ಬೇರೆ ಯುರೋಪಿಯನ್ ಕಂಟ್ರಿ ಅಲ್ವಾ ಅಂತ ನಾವು ಅಂದ್ಕೊಂಡ್ರೆ ತಪ್ಪು ಅದರ ಪರಿಣಾಮ ನಮ್ಮ ಮೇಲೂ ಆಗುತ್ತೆ ನಿಮ್ಮ ಮೇಲೂ ಆಗುತ್ತೆ ಪ್ರತಿಯೊಬ್ಬನ ಮೇಲೆ ಕೂಡ ಆಗುತ್ತೆ ಅದು ಹೇಗಾಗುತ್ತೆ ಅನ್ನುವ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಯಾರಾದರೂ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರಷ್ಯಾ ಉಕ್ರೇನ್ ಮೇಲೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಯುದ್ಧ ಘೋಷಣೆ ಮಾಡಿರುವಂಥದ್ದು ಅಂದರೆ ಯಾವುದೇ ಮುಲಾಜಿಲ್ಲದೆ ನಾವು ಯುದ್ಧ ಮಾಡ್ತೀವಿ ಯುದ್ಧ ಮಾಡಿ ಉಕ್ರೇನನ್ನು ವಶಪಡಿಸ್ಕೋತೀವಿ ಅನ್ನುವಂಥ ಘೋಷಣೆಯನ್ನು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾಡಿದ್ದಾರೆ ಇದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಯಾಕೆ ಅಂತ ಹೇಳಿದರೆ ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧದ ನಂತರ ಈ ತರಹದ ಒಂದು ನೇರ ಯುದ್ಧ ಇದೆಯಲ್ಲ ಇದು ತೀರ ಅಪರೂಪ ಮತ್ತು ಇಲ್ಲಿಯವರೆಗೂ ಕೂಡ ಈ ತರಹದ ಯುದ್ಧಗಳಾಗಿರ್ತಾ ಇದ್ದರೆ ಇಡೀ ಜಗತ್ತಿಗೆ ಪರಿಣಾಮ ಬೀರುವಂಥದ್ದು ಕಡಿಮೆ ಇತ್ತು ಆದರೆ ಈಗ ಜಗತ್ತಿನ ಪ್ರತಿಯೊಬ್ಬನ ಮೇಲೂ ಇದರ ಪರಿಣಾಮ ಆಗಿಯೇ ಆಗುತ್ತೆ ಅಂತ ಹೇಳಿದರೆ ವಿಶ್ವವೇ ಒಂದು ವ್ಯಾಪಾರದ ಮಾರುಕಟ್ಟೆ ಆಗಿದೆ ಅಲ್ಲೆಲ್ಲ ಉಕ್ರೇನ್ನಲ್ಲಿ ತಯಾರು ಮಾಡುವ ಅಲ್ಲೆಲ್ಲೋ ರಷ್ಯಾದಲ್ಲಿ ತಯಾರು ಮಾಡುವ ಅಲ್ಲೆಲ್ಲೋ ಚೈನಾದಲ್ಲಿ ತಯಾರು ಮಾಡುವ ಅಥವಾ ಅಮೆರಿಕದಲ್ಲೋ ಜಪಾನ್ನಲ್ಲೂ ತಯಾರು ಮಾಡುವಂತಹ ಒಂದು ಸಣ್ಣ ವಸ್ತುವನ್ನು ಗುಂಡುಪಿನಿಂದ ಹಿಡಿದು ಯಾವುದೋ ಒಂದು ದೊಡ್ಡ ಟಿ ವಿ ಫ್ರಿಜ್ ವಾಷಿಂಗ್ ಮೆಷಿನ್ ವರೆಗೂ ಕೂಡ ನಾವು ಬಳಸ್ತೀವಿ ಪೆಟ್ರೋಲ್ ಅಲ್ಲೆಲ್ಲಿಂದನೋ ಬರುತ್ತೆ ನಮಗೆ ಡೀಸೆಲ್ ಅಲ್ಲಲ್ಲಿಂದನೋ ಬರುತ್ತೆ ಯಾಕೆಂದ್ರೆ ಪ್ರತಿನಿತ್ಯ ಪೆಟ್ರೋಲ್ ಡೀಸೆಲ್ ಬಳಸ್ದೇ ಇವತ್ತು ನಾವು ಎಲ್ಲೂ ಓಡಾಡೋಕೆ ಆಗಲ್ಲ ಅಥವಾ ಮನೆಯಿಂದ ಹೊರಗೆ ಬರೋಕ್ ಆಗದೆ ಒಂದು ಪರಿಸ್ಥಿತಿ ಅಲ್ವಾ ಸೊ ಹಾಗಾಗಿ ಇದನ್ನ ಯಾವುದೋ ದೇಶದಿಂದ ರಫ್ತು ಮಾಡ್ಕೋತೀವಿ ನಾವು ಯಾವುದೇ ದೇಶ ನಮಗೆ ರಫ್ತು ಮಾಡುತ್ತೆ ಸೊ ಅಲ್ಲೆಲ್ಲೋ ಆಗುವಂತಹ ಒಂದು ಯುದ್ಧ ನಮ್ಮ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಭಾರತದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಮೇಲೆ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಯಾಕೆಂದ್ರೆ ನೋಡಿ ಇವತ್ತು ಈ ಒಂದು ಸಂಜೆ ನಾನು ಮಾತನಾಡುವ ವೇಳೆಗಾಗಲೇ ಒಂದು ಏನು ಟ್ಯಾಂಕ್ ಕಚ್ಚಾ ಬ್ಯಾರಲ್ನ ಏನು ಪೆಟ್ರೋಲಿಯಂ ಉತ್ಪನ್ನ ಇದೆಯಲ್ಲ ಅದರ ಒಂದು ಕಚ್ಚಾ ಬ್ಯಾರಲ್ನ ಮೌಲ್ಯ ಬೆಲೆ ನೂರು ಡಾಲರ್ಗಿಂತ ಹೆಚ್ಚಾಗಿದೆ ನೂರ ನಾಲ್ಕು ಡಾಲರ್ನಷ್ಟಾಗಿದೆ ಅಂತ ಹೇಳ್ತಾ ಇದೆ ಮಾರುಕಟ್ಟೆ ಸೊ ಇದನ್ನು ನೋಡಿದರೆ ಪೆಟ್ರೋಲ್ ಡೀಸೆಲ್ ಬೆಲೆಯ ಒಂದು ಹೊಡೆತ ಭಾರತಕ್ಕೆ ಸದ್ಯದಲ್ಲೇ ಬಿದ್ದರೂ ಕೂಡ ಇಲ್ಲ ಅದನ್ನು ನಮ್ಮ ಕೇಂದ್ರ ಸರ್ಕಾರಗಳು ಅಲ್ಲಿ ಕಂಟ್ರೋಲ್ ಮಾಡ್ತು ಅಂತ ಹೇಳಿದರೆ ಏನಾದರೂ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದರೆ ಅದರ ಪರಿಣಾಮ ನೇರವಾಗಿ ಪ್ರತಿಯೊಬ್ಬನ ಮೇಲೂ ಆಗುತ್ತೆ ಸೊ ಈ ಥರ ಚಿನ್ನ ಬೆಳ್ಳಿಯ ಈಗಾಗಲೇ ಅದರ ದರದಲ್ಲಿ ಈಗಾಗಲೇ ಏನು ಒಂದು ವಾರದಿಂದ ಯುದ್ಧದ ಭೀತಿ ಏನಿತ್ತೋ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಸಾವಿರ ಹತ್ತು ಗ್ರಾಮ್ಗೆ ಎರಡು ಸಾವಿರದಷ್ಟು ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಇದು ಕೂಡ ಒಂದು ಚಿನ್ನ ಬೆಳ್ಳಿ ಖರೀದಿ ಮಾಡುವಂಥವರಿಗೆ ದೊಡ್ಡ ಶಾಕ್ ಇದು ಜೊತೆಗೆ ಶೇರ್ ಮಾರುಕಟ್ಟೆ ಆಗಲೇ ಹೋಗಿದೆ ಷೇರು ಮಾರುಕಟ್ಟೆ ಮೇಲೆ ಈ ಪರಿಣಾಮ ಬೀರಿದೆ ಒಂದು ವಾರದಿಂದ ಏನು ನಡೀತಾ ಇತ್ತೋ ಯುದ್ಧ ಘೋಷಣೆ ಆಗುತ್ತೆ ಯುದ್ಧ ಮಾಡ್ತಾರೆ ಹೇಳಿ ಇದರಿಂದಾಗಿ ಶೇರು ಮಾರುಕಟ್ಟೆಯಲ್ಲಿ ಆಗಲೇ ಷೇರು ಕೂಡ ಡೌನ್ ಆಗ್ತಾಯಿದೆ ಮಾರುಕಟ್ಟೆ ಟೋಟಲಿ ಡೌನ್ ಆಗ್ತಾ ಇದೆ ಹೀಗೆ ಅಲ್ಲೆಲ್ಲೋ ನಡೆಯುವಂಥ ಒಂದು ಘಟನೆ ನಮ್ಮ ನಿಮ್ಮ ಮೇಲೆ ಪರಿಣಾಮವನ್ನು ಪರೋಕ್ಷವಾಗಿ ಅಂತೂ ಬೇರೆ ಬೀರುತ್ತೆ ಸೊ ಹಾಗಾಗಿ ಹಾಗಾದರೆ ಏನಿದು ಉಕ್ರೇನ್ ಮೇಲೆ ಈ ರಷ್ಯಾ ಯುದ್ಧವನ್ನು ಯಾಕೆ ಘೋಷಣೆ ಮಾಡ್ತಾ ಇದೆ ಇದನ್ನು ಯಾರೂ ತಡೆಯೋದಿಲ್ವಾ ಇದನ್ನೆಲ್ಲ ನೋಡ್ತಾ ಹೋಗೋದಾದರೆ ನೋಡಿ ಉಕ್ರೇನ್ ರಷ್ಯಾದ ಒಂದು ಭಾಗವೇ ಆಗಿತ್ತು ಯು ಎಸ್ ಎಸ್ ಆರ್ ಏನಿತ್ತು ಅದು ವಿಂಗಡಣೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬೇರೆ ಬೇರೆ ರಾಷ್ಟ್ರಗಳಾಗಿ ಏನು ಆದಾಗ ಸಪ್ರೇಟ್ ಆದಾಗ ರಷ್ಯಾನೇ ಸಪ್ರೇಟಾಗಿ ಯು ಎಸ್ ಎಸ್ ಆರ್ ರಷ್ಯಾ ಮಾತ್ರ ಆಗಿ ಉಳಿದ ಭಾಗಗಳೆಲ್ಲ ಬೇರೆ ಬೇರೆ ದೇಶಗಳಾಗಿ ಆದಾಗ ಉಕ್ರೇನ್ ಇದೆಯಲ್ಲ ಇದು ಎರಡನೇ ಅತ್ಯಂತ ದೊಡ್ಡ ರಾಷ್ಟ್ರ ಆ ಭಾಗಗಳಲ್ಲಿ ಇದು ಜನಸಂಖ್ಯೆಯಲ್ಲಿ ಜಗತ್ತಿನ ಮೂವತ್ತಾರನೇ ಅತ್ಯಂತ ದೊಡ್ಡ ರಾಷ್ಟ್ರ ನಾಲ್ಕು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇಲ್ಲಿದೆ ಸೊ ಉಕ್ರೇನ್ನಲ್ಲಿ ಆ ಉಕ್ರೇನ್ನ ಒಂದು ಭಾಗದಲ್ಲಿ ಏನು ಅಂತ ಹೇಳಿದರೆ ರಷ್ಯಾಗೆ ಸಪೋರ್ಟ್ ಮಾಡುವಂಥ ಈಗ ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸೋದಾದರೆ ಹೇಗೆ ನಮ್ಮ ಕಾಶ್ಮೀರದ ಭಾಗದಲ್ಲಿ ಪ್ರತ್ಯೇಕತಾವಾದಿಗಳು ಅಂತ ಯಾರಿದಾರಲ್ಲ ಫ್ರೀ ಕಾಶ್ಮೀರ ಅಂತ ಯಾವಾಗಲಾರು ಘೋಷಣೆ ಕೊಡ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ನಮ್ಮ ಸರ್ಕಾರ ಏನು ಅರೆಸ್ಟ್ ಮಾಡುತ್ತೆ ಅಥವಾ ಅಂಥ ವಿಚಾರಗಳು ಬಂದಾಗ ಕ್ರಮ ತಗೊಳ್ಳುತ್ತೆ ಸೊ ಫ್ರೀ ಕಾಶ್ಮೀರ ಕಾಶ್ಮೀರವನ್ನು ಫ್ರೀ ಮಾಡಿ ಅದನ್ನು ಸಪ್ರೇಟ್ ಅದಕ್ಕೆ ಎಕ್ಸಿಸ್ಟೆನ್ಸ್ ಕೊಡಿ ಅಥವಾ ಅದನ್ನು ಪಾಕಿಸ್ತಾನದ ಜೊತೆ ಸೇರಿಸಿ ಅನ್ನುವಂಥ ಒಂದಷ್ಟು ಪ್ರತ್ಯೇಕತಾವಾದಿಗಳಿದ್ದಾರೆ ಸೊ ಆ ತರಹದಲ್ಲೇ ಉಕ್ರೇನ್ನಲ್ಲೂ ಕೂಡ ಪ್ರತ್ಯೇಕತಾವಾದಿಗಳಿದ್ದಾರೆ ಉಕ್ರೇನನ್ನು ರಷ್ಯಾದ ಜೊತೆ ಸೇರಿಸಿ ಅನ್ನುವಂಥ ವಾದ ಅಲ್ಲಿ ಕೂಡ ಇದೆ ಯಾಕೆಂದರೆ ರಷ್ಯಾದಲ್ಲಿ ರಷ್ಯಾದಿಂದ ಸಾಕಷ್ಟು ಸೌಲಭ್ಯಗಳು ಅವ್ರಿಗೆ ಸಿಗುತ್ತೆ ಉಕ್ರೇನ್ ಆದರೆ ಅಷ್ಟು ಸಿಗೋದಿಲ್ಲ ರಷ್ಯಾದಿಂದ ಆದರೆ ಸೌಲಭ್ಯಗಳು ಹೆಚ್ಚಾಗಿ ಸಿಗುತ್ತೆ ರಷ್ಯಾ ಒಂದು ದೊಡ್ಡ ರಾಷ್ಟ್ರ ಅಲ್ಲಿಂದ ಸಿಗುವಂತಹ ಒಂದು ಏನು ಪ್ರತಿಯೊಬ್ಬನಿಗೂ ಸಿಗುವಂಥ ಸೌಲಭ್ಯಗಳು ಹೆಚ್ಚಾಗಿರುತ್ತೆ ಇದು ನೇರವಾಗಿ ಆ ಸೌಲಭ್ಯಗಳು ಜನರಿಗೆ ಮುಟ್ಟುತ್ತೋ ಇಲ್ವೋ ಯಾಕಂದರೆ ಅಲ್ಲಿ ಕೂಡ ಭ್ರಷ್ಟಾಚಾರ ಇದೆ ಆದರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅಥವಾ ಒಂದಷ್ಟು ಈಗ ಮುಖಂಡರು ಲೀಡರ್ಗಳು ಇಂಥವ್ರು ಇರ್ತಾರಲ್ಲ ಅಂಥವ್ರಿಗಂತೂ ಇದರಿಂದ ಲಾಭ ಹಾಗೆ ಆಗುತ್ತೆ ಯಾಕೆ ಅಂದರೆ ಇಂಥವ್ರು ಸೇರಿಕೊಂಡು ಈ ಥರದ ಒಂದು ಲಾಬಿಯನ್ನು ಮಾಡ್ತಾರೆ ಅದನ್ನು ನಿರಂತರವಾಗಿ ಚಾಲ್ತಿಯಲ್ಲಿಟ್ಟಿರ್ತಾರೆ ಈಗ ಖಲಿಸ್ತಾನ ಅಂತ ಏನಿದೆಯಲ್ಲ ಈ ಖಲಿಸ್ತಾನಿ ಏನು ನಮ್ಮ ಭಾರತದಲ್ಲಿ ಕೂಡ ಪಂಜಾಬ್ ಭಾಗದಲ್ಲಿ ಸಪ್ರೇಟ್ ಆದಂಥ ಖಲಿಸ್ತಾನಿ ಏನು ಅವರು ಸಪ್ರೇಟಿಸ್ಟ್ಗಳೇನಿದ್ದಾರೆ ಪ್ರತ್ಯೇಕತಾವಾದಿಗಳು ಅದೇ ಥರ ಅಲ್ಲಿ ಕೂಡ ಇದ್ದಾರೆ ಸೊ ಅವರಿಗೆ ರಷ್ಯಾಕ್ಕೆ ಸೇರ್ಕೋಬೇಕು ಉಕ್ರೇನ್ ಅನ್ನುವಂಥದ್ದು ಅಲ್ಲಿ ಆ ಭಾಗವನ್ನು ಅವರು ಸಂಪೂರ್ಣವಾಗಿ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ರಷ್ಯಾಕ್ಕೆ ಇದೊಂಥರ ಆಕ್ರಮಣ ಮಾಡೋದಕ್ಕೆ ತುಂಬ ಸುಲಭ ಆಯಿತು ಹಾಗಾಗಿ ರಷ್ಯಾ ಈಗ ಉಕ್ರೇನ್ನ ಮೇಲೆ ಆಕ್ರಮಣ ಮಾಡಿದೆ ಯುದ್ಧ ಘೋಷಣೆ ಮಾಡಿದೆ ಅದರ ಜೊತೆಗೆ ಏನಂತ ಹೇಳಿದರೆ ಹಾಗಾದರೆ ಉಕ್ರೇನ್ ಸುಮ್ಮನೆ ಇದೆಯಾ ಅಂದರೆ ಉಕ್ರೇನ್ ಕೂಡ ಸುಮ್ಮನೆ ಇಲ್ಲ ಅಲ್ಲಿ ಅಧ್ಯಕ್ಷ ವ್ಲಾಡಿಮಿರ್ ಜಲನ್ಸ್ಕಿ ಅವರು ಈಗಾಗಲೇ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಅಷ್ಟೇ ಕಠೋರವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ರಷ್ಯಾಗೆ ಶರಣಾಗುವಂತಹ ಯಾವುದೇ ರೀತಿಯ ನಿರ್ಧಾರವನ್ನು ನಾವು ತಗೊಳ್ಳೋದಿಲ್ಲ ಈಗಾಗಲೇ ರಷ್ಯಾ ಸೈನಿಕರನ್ನು ನಾವು ಹೊಡೆದುರುಳಿಸ್ತಾ ಇದ್ದೀವಿ ಅಂಥೇಳಿ ಆದರೆ ಉಕ್ರೇನ್ನ ಜನರಿಗೆ ಭೀತಿ ಆವರಿಸಿದೆ ಉಕ್ರೇನ್ನಲ್ಲಿರುವಂಥ ಭಾರತೀಯರನ್ನ ಭಾರತಕ್ಕೆ ಕರೆಸ್ಕೊಳ್ಳುವಂಥ ಪ್ರಯತ್ನಗಳು ಸ್ಟಾರ್ಟ್ ಆಗಿದೆ ಈಗಾಗಲೇ ಏನು ಒಂದು ವಾರದಿಂದ ಈಚೆಗೆ ಅದರ ಕುರಿತಾಗಿ ಸರ್ಕಾರ ಕೂಡ ಒಂದು ಏನು ಸಂಖ್ಯೆಯನ್ನು ಇದು ಮಾಡಿದೆ ಏನು ವಿದೇಶಿಯರು ಉಕ್ರೇನ್ನಲ್ಲಿರುವಂಥವ್ರು ಭಾರತಕ್ಕೆ ಸಂಪರ್ಕ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಸಂಖ್ಯೆಯನ್ನು ಕೂಡ ಕೊಟ್ಟಿದೆ ಸೊ ಆ ಮೂಲಕ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಅನ್ನೋರು ಭಾರತದ ಏನು ಈ ಒಂದು ಗೃಹ ಸಚಿವಾಲಯ ಅಥವಾ ನಮ್ಮ ವಿದೇಶಾಂಗ ಸಚಿವಾಲಯವನ್ನು ಸಂಪರ್ಕ ಮಾಡಿ ಈ ಕಡೆ ಬರ್ಬೋದು ಅಲ್ಲಿ ಹೆಚ್ಚಾಗಿ ಮೆಡಿಕಲ್ ವಿದ್ಯಾರ್ಥಿಗಳು ಭಾರತೀಯರಿದ್ದಾರೆ ಕನ್ನಡಿಗರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಒಂದು ಥರದಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ರೀತಿಯ ಒಂದು ನಿರ್ಧಾರ ಆಗುತ್ತೆ ಯುದ್ಧ ಘೋಷಣೆ ಮಾಡಿಯೇ ಬಿಡ್ತಾರೆ ಅನ್ನುವಂಥದ್ದು ನೂರಕ್ಕೆ ನೂರು ಯಾರಿಗೂ ಕನ್ಫರ್ಮ್ ಇರಲಿಲ್ಲ ಆದರೆ ಒಂದು ಚಾನ್ಸಸ್ ಕೂಡ ಇತ್ತು ಘೋಷಣೆ ಮಾಡ್ತಾರೆ ಅಂಥೇಳಿ ಆದರೆ ವ್ಲಾಡಿಮಿರ್ ಪುಟಿನ್ ರಷ್ಯಾ ಅಧ್ಯಕ್ಷರು ಯಾವುದೇ ಒಂದು ಏನು ಭಯ ಪಡ್ದೇನೆ ಯಾವುದೇ ಒಂದು ಬೇರೆ ಏನು ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಮಣಿದೇನೆ ರಾಜತಾಂತ್ರಿಕ ಒತ್ತಡಗಳಿಗೆ ಮಣಿದೇನೆ ನೇರವಾಗಿ ಯುದ್ಧ ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅಮೆರಿಕ ರಷ್ಯಾದ ವಿರುದ್ಧ ನೀವು ಯುದ್ಧ ಮಾಡಿದರೆ ಅದನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿದೆ ಈಗಾಗಲೇ ಜೋ ಬೈಡನ್ ಅಮೆರಿಕದ ಅಧ್ಯಕ್ಷರು ಇದರ ವಿರುದ್ಧವಾಗಿ ಮಾತನಾಡಿದ್ದಾರೆ ಜೊತೆಗೆ ಭಾಳ ಮುಖ್ಯವಾಗಿ ನ್ಯಾಟೊ ಏನಿದೆ ಇದು ಏನು ಯುರೋಪಿಯನ್ ದೇಶಗಳ ಅಲಯನ್ಸ್ ಏನಿದೆ ಇದು ಈಗಾಗಲೇ ಉಕ್ರೇನ್ ಪರ ನಿಂತ್ಕೊಂಡಿದೆ ಅಲ್ಲಿಗೆ ತನ್ನ ಸೈನ್ಯವನ್ನು ಕಳಿಸಿ ಉಕ್ರೇನ್ನ ಜೊತೆ ಇರ್ತೀವಿ ರಷ್ಯಾವನ್ನು ನಾವು ಎದುರಿಸ್ತೀವಿ ಅಂತ ಈಗಾಗಲೇ ಹೇಳಿದೆ ಸೊ ಹಾಗಾಗಿ ಒಂದು ಕಡೆ ಒಂಥರದಲ್ಲಿ ಒಂದು ದೊಡ್ಡ ರಾಷ್ಟ್ರ ಮತ್ತು ಒಂದೊಂದಷ್ಟು ರಾಷ್ಟ್ರಗಳ ಸಂಘಟನೆ ಸೇರಿಕೊಂಡು ಉಕ್ರೇನ್ ಹಾಗೂ ರಷ್ಯಾ ನಡುವೆ ಒಂದು ಯುದ್ಧದ ಒಂದು ಕಾರ್ಮೋಡ ಆವರಿಸಿರುವಂಥದ್ದು ಹಾಗೆ ಕಾರ್ಮೋಡ ಅನ್ನೋದಕ್ಕಿಂತ ಯುದ್ಧ ಸ್ಟಾರ್ಟ್ ಆಗಿದೆ ರಷ್ಯಾದ ಕ್ಷಿಪಣಿಗಳಾಗಲೇ ಉಕ್ರೇನ್ನ ಮೇಲೆ ಹಾರಾಡ್ತಾ ಇದ್ದಾವೆ ಅಲ್ಲಲ್ಲಿ ಏನು ಗುಂಡಿನ ಮಳೆಗರಿತಾ ಇದ್ದಾರೆ ಇದೆಲ್ಲವೂ ಕೂಡ ಈಗಾಗಲೇ ಯುದ್ಧದ ಚಿತ್ರಣ ಅಂತ ಹೇಳ್ಬೋದು ಅಲ್ಲಿಯ ಜನ ಭಯಭೀತರಾಗಿದ್ದಾರೆ ಈಗಾಗಲೇ ನೀವೆಲ್ಲರೂ ಕೂಡ ಉಕ್ರೇನ್ ಅವರಿಗೆ ಸರ್ಕಾರ ಹೇಳಿದೆ ನೀವೆಲ್ಲ ಏನು ಪ್ರತಿನಿತ್ಯ ಬೇಕಾಗುವಂಥ ಒಂದಷ್ಟು ನೀರು ಅನ್ನ ಆಹಾರಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಯುದ್ಧ ಏನಾದರೂ ಹೆಚ್ಚಾದರೆ ಮತ್ತೆ ಏನು ಎಲ್ಲ ರೀತಿಯ ಅಸ್ತವ್ಯಸ್ತ ಆಗು ಅಸ್ತವ್ಯಸ್ತ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಮೂಲಭೂತ ಅವಶ್ಯಕತೆಗಳೇನಿದೆ ಅದನ್ನು ತಯಾರಿ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಇಲ್ಲ ಅಂಥೇಳಿದರೆ ಮತ್ತೆ ಅನ್ನ ಆಹಾರ ಇಲ್ಲದೇ ಪರದಾಡುವಂಥ ಸ್ಥಿತಿ ಬರ್ಬೋದು ಏಕೆಂದರೆ ಯುದ್ಧ ಅಂತೇಳಿದರೆ ಏನು ಬೇಕಾದರೂ ಆಗ್ಬೋದು ಏಕೆಂದರೆ ದಿನಸಿ ಆಹಾರ ಪದಾರ್ಥಗಳು ಬರುವಂಥ ಎಲ್ಲ ಇದು ಏನು ಒಂದಷ್ಟು ದಿನಕ್ಕೆ ಇರುತ್ತೆ ಸ್ಟಾಕ್ಗಳು ಅಂಗಡಿಗಳಲ್ಲಾಗಲಿ ಅಥವಾ ಬೇರೆ ಒಂದು ಸಂಪರ್ಕ ವ್ಯವಸ್ಥೆಗಳಲ್ಲಾಗಲಿ ಅದು ಬರದೇ ಇದ್ದಾಗ ವಾರ ಹದಿನೈದು ದಿನ ಯುದ್ಧ ಕಂಟಿನ್ಯೂ ಆದಾಗ ಖಂಡಿತ ಮತ್ತೆ ಊಟ ಮಾಡೋಕ್ಕೆ ಕೂಡ ಏನೂ ಇಲ್ಲದೇ ಇರುವಂಥ ಸ್ಥಿತಿ ಬರುತ್ತೆ ಸೊ ಆ ಎಚ್ಚರಿಕೆಯನ್ನು ಈಗಾಗಲೇ ಉಕ್ರೇನ್ ಕೊಟ್ಟಿದೆ ಜೊತೆಗೆ ಯಾವುದೇ ರೀತಿ ಭಯಪಡುವಂಥ ಅಗತ್ಯ ಇಲ್ಲ ನಾವು ಎಲ್ಲವನ್ನು ಕೂಡ ಎದುರಿಸ್ತೀವಿ ರಷ್ಯಾದ ಸೇನೆಯನ್ನು ಎದುರಿಸಿ ನಾವು ಯುದ್ಧವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಉಕ್ರೇನ್ನ ಅಧ್ಯಕ್ಷರು ಹೇಳಿದ್ದಾರೆ ಆದರೆ ಒಟ್ಟಾರೆಯಾಗಿ ನೋಡೋದಾದರೆ ಏನೇ ನ್ಯಾಟೊ ಸೈನಿಕರು ಅಲ್ಲಿದ್ದು ರಷ್ಯಾ ವಿರುದ್ಧ ಯುದ್ಧ ಮಾಡಲಿ ಅಥವಾ ಅಮೆರಿಕ ತಾನು ಕೂಡ ಈಗಾಗಲೇ ರೆಡಿಯಾಗಿ ಏನು ತನ್ನ ವಾಯುಪಡೆಯನ್ನು ಸಿದ್ಧವಾಗಿ ಇಡ್ಸ್ಕೊಂಡಿದೆ ಅದು ಕೂಡ ಜರ್ಮನಿಯ ಮೂಲಕ ಬಂದು ರಷ್ಯಾ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳೋದಾಗಲಿ ಇವೆಲ್ಲವೂ ಕೂಡ ಮಾತಲ್ಲಿ ಹೇಳೋದಕ್ಕೆ ಚೆಂದ ಆದರೆ ಪ್ರಾಕ್ಟಿಕಲ್ ಆಗಿ ಯುದ್ಧ ಅಂತ ಬಂದಾಗ ಅದರಿಂದ ಆಗುವಂಥ ನಷ್ಟ ಗೆದ್ದವನ ಕಡೆಗೂ ಆಗುತ್ತೆ ಸೋತವನ ಕಡೆಗೂ ಆಗುತ್ತೆ ಯಾಕೆಂದರೆ ಯುದ್ಧ ಮಾಡಿದವನ ಕಡೆಯಲ್ಲಿ ನೂರು ಜನ ಸತ್ರೆ ಯುದ್ಧದಿಂದ ಸಮಸ್ಯೆಗೆ ಸಿಕ್ಕಾಕೊಂಡವ್ರು ಸಾವಿರ ಜನ ಸಾಯ್ತಾರೆ ಒಂದಷ್ಟು ಜನರಿಗೆ ಕೈಕಾಲು ಗಾಯಗಳಾಗ್ತವೆ ಕೆಲವರು ಅರಜೀವ ಆಗ್ತಾರೆ ಇನ್ನು ಕೆಲವರು ಕೋಮ ಹೋಗ್ತಾರೆ ಅದು ಅದು ಯಾರೂ ಕೂಡ ನಿರೀಕ್ಷೆ ಕೂಡ ಮಾಡದೇ ಇರುವಂತಹ ಯಾರಿಗೂ ಕೂಡ ಬೇಡದೇ ಇರುವಂತಹ ಪರಿಸ್ಥಿತಿ ಹಾಗಾಗಿ ಈ ಯುದ್ಧಕ್ಕೆ ಭಾರತ ಶಾಂತಿಯಿಂದ ಇರಿ ಮಾತುಕತೆ ನಡೆಸಿ ಸೊ ನಾವು ಶಾಂತಿನ ಬಯಸ್ತೀವಿ ಯಾವುದೇ ರೀತಿಯಲ್ಲಿ ಯುದ್ಧ ಬೇಡ ಅಂಥೇಳಿ ಭಾರತ ಈಗಾಗಲೇ ತನ್ನ ಒಂದು ನಿಲುವನ್ನು ತಿಳಿಸಿದೆ ಭಾರತ ಈ ಕಡೆ ಉಕ್ರೇನ್ನ ಕಡೆಯಲ್ಲಿ ಕೂಡ ಇರ್ತೀನಿ ಅಂತ ಹೇಳಿಲ್ಲ ಅಥವಾ ಆ ಕಡೆ ರಷ್ಯಾದ ಕಡೆ ಕೂಡ ಹೋಗ್ತೀನಿ ಅಂತ ಹೇಳಿಲ್ಲ ಒಂದು ಕಡೆಯಲ್ಲಿ ಭಾರತದ ಸಂಬಂಧ ರಷ್ಯಾದ ಜೊತೆಗೆ ಕೂಡ ಚೆನ್ನಾಗಿದೆ ಇನ್ನೊಂದು ಕಡೆ ಉಕ್ರೇನ್ ಅಥವಾ ಉಕ್ರೇನನ್ನು ಬೆಂಬಲಿಸ್ತಿರುವಂಥ ಅಮೆರಿಕ ಜೊತೆಗೆ ಕೂಡ ಚೆನ್ನಾಗಿದೆ ಹಾಗಾಗಿ ಭಾರತ ಇದನ್ನು ರಾಜತಾಂತ್ರಿಕವಾಗಿ ಹ್ಯಾಂಡ್ಲ್ ಮಾಡ್ತಾ ಇದೆ ಯಾವುದೇ ರೀತಿಯಲ್ಲಿ ಒಂದು ಕಡೆಯಲ್ಲಿ ಹೋಗುವಂಥ ಸಾಧ್ಯತೆ ಇಲ್ಲ ತಟಸ್ಥವಾಗಿ ಇರುವಂಥ ಸಾಧ್ಯತೆಗಳೇ ಹೆಚ್ಚಿದೆ ಆದರೆ ಇದರ ಹೆಚ್ಚಿನ ಏನು ಪರಿಣಾಮಗಳಾಗುವ ಮೊದಲೇನೇ ಒಂದು ಮಾತುಕತೆ ನಡೆದು ಇದನ್ನೇನಾದರೂ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆದರೆ ಸಾಮಾನ್ಯನ ಮೇಲೂ ಕೂಡ ಬೀರುವಂಥ ಪರಿಣಾಮಗಳು ಕಡಿಮೆ ಆಗುತ್ತೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗೋದಾಗ್ಬೋದು ಚಿನ್ನದ ಬೆಲೆ ಹೆಚ್ಚಳ ಆಗ್ಬೋದು ಇನ್ನು ಈಗಂತೂ ಎಲ್ರಿಗೂ ಮ್ಯಾರೇಜ್ ಸೀಸನ್ ಎಲ್ಲರೂ ಕೂಡ ಚಿನ್ನನ ಖರೀದಿ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಚಿನ್ನದ ಬೆಲೆ ಹೆಚ್ಚಳದಿಂದ ಆಗ್ಬೋದು ಪೆಟ್ರೋಲ್ ಬೆಲೆ ಹೆಚ್ಚಳದಿಂದ ಆಗ್ಬೋದು ಎಲ್ಲವೂ ಕೂಡ ಒಬ್ಬ ಸಾಮಾನ್ಯನ ಮೇಲೂ ಕೂಡ ಬೀರುವಂಥ ಪರಿಣಾಮ ಆಗಿರುತ್ತೆ ಹಾಗಾಗಿ ಯುದ್ಧ ನಡೆಯೋದು ಬೇಡ ಶಾಂತಿ ಇರಲಿ ಅನ್ನುವ ಪ್ರಯತ್ನವನ್ನು ಭಾರತ ಕೂಡ ಮಾಡ್ತಾ ಇದೆ ಸೊ ಈಗ ಸದ್ಯದ ಪರಿಸ್ಥಿತಿ ಹೀಗಿದೆ ಪ್ರತಿನಿತ್ಯ ಇದು ಬದಲಾಗ್ತಾನೆ ಇರುತ್ತೆ ನಾಳಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಸೊ ನೀವು ನೋಡ್ತಾ ಇರಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ